ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯಲ್ಲಿ ಏನು ಅಕ್ರಮವಾಗಿ ಅಂಗನವಾಡಿ ಕೇಂದ್ರಗಳಿಗೆ ಸರ್ವಜನ ಆಹಾರ ಪದಾರ್ಥಗಳು ಏನು ಮಹಾರಾಷ್ಟ್ರಗೆ ಸಾಗಾಣಿಕೆ ಆಗೋ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹೋಗಿ ಅದಕ್ಕೇನು ತಡೆ ಹಿಡಿದು ಏನು ಅದನ್ನು ಪೊಲೀಸ್ ಸುಪರ್ದಿಗೆ ಒಬ್ಬಿಸಿದ್ರು ಅದರಂತೆ ಏನು ಇನ್ಕ್ವೈರಿ ಆಯಿತು ಇನ್ಕ್ವೈರಿ ರಿಪೋರ್ಟ್ ಏನಾಯಿತು ಬೆಂಗಳೂರಿನ ಶಿಶು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಿಗೆ ಈ ಸಂಬಂಧಪಟ್ಟ ದೂರಲ್ಲಿ ನೀಡಲಾಗಿತ್ತು ಯಾಕೆಂದರೆ ಕಳೆದ ಲಾಸ್ಟ್ ಟೈಮು ನಿಮ್ಮ ಮಾಧ್ಯಮದ ಮುಖಾಂತರನೂ ಈ ವಿಷಯನೂ ನಾನು ಎಲ್ಲರಿಗೆ ಜರ್ಜಿತವಾಗಿ ಮಾಡಿದ್ದೀನಿ ಅದಕ್ಕೆ ಪ್ರಸಾರ ಮಾಡಿದ್ದೀರಿ ಅದರಂತೆ ಈ ಪ್ರಸಾರ ಆದ ನಂತರ ಇವತ್ತು ಹೇಳಬೇಕಾದ್ರೆ ಇದೇ ತಿಂಗಳು ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಏಪ್ರಿಲ್ ರಂದು ಬೀದರ್ನ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮೈಲೂರಿನಲ್ಲಿ ಜಂಟಿ ನಿರ್ದೇಶಕರು ಮತ್ತು ಅಡಿಟ್ ಅಂತ ಅಧಿಕಾರಿಗಳು ಜಿಲ್ಲಾ ರಾಜ್ಯ ಮಟ್ಟದ ಅಧಿಕಾರಿಗಳು ಏನು ಇವನು ಸಂತಪುರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿದಂಥ ಶಂಬುಲಿ ಹಿರೇಮೆನ ಭ್ರಷ್ಟ ಅಧಿಕಾರಿ ಇದ್ದಾನೆ ಅವನು ಕುಡಿತು ತನಿಖೆ ಮಾಡಲು ರಾಜ್ಯ ಮಟ್ಟದ ಒಂದು ಇಲಾಖೆ ಆದೇಶಿಸಿದೆ ಒಂದು ಖುಷಿ ವಿಷಯ ಅಂತಂದರೆ ಏನು ಕಂದ್ರೆ ಇಂಥ ಅಧಿಕಾರಿಗಳ ಬಗ್ಗೆ ದೂರು ನೀಡಿದಾಗ ತಕ್ಷಣ ಸ್ಪಂದಿಸಿ ಏನಿದು ಅವರು ಏನು ಅಕ್ರಮಗಳ ವಿಚಾರಣೆ ಕೈಗೊಟ್ಟಿಕೊಂಡರೆ ಇದು ಒಂದು ಭ್ರಷ್ಟಾಚಾರಿಗೆ ಒಂದು ಬಿಟ್ಟಿನ ಹಾಗಂತ ಹೇಳಬೇಕು ನಾವು ಕ ಯಾಕಂದರೆ ಈಗ ಹೇಳಬೇಕಾದ್ರೆ ಈಗ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವ ಏನೇನು ಆಕ್ರಮ ಮಾಡಿದಾನ ಅದೆಲ್ಲ ಕುರಿತು ಏನು ಮಾಡ್ತೇವೆ ಪ್ರತಿಯೊಂದು ದಾಖಲಾತಿಗಳು ಅದರ ಪಿಂಟು ಪಿನ್ನೋದ್ರ ಅವ್ರು ನಾವು ಏನು ಕ್ರಮ ತಗೋತ ರಾಜ್ಯ ಸರ್ಕಾರ ಬಂದು ನೋಡ್ಬೇಕದ ಯಾಕೆಂದರೆ ಆ ಅಧಿಕಾರಿ ಹೇಗಿದ್ದಾನ ಎಲ್ಲರಿಗೂ ನಾನು ದುಡ್ಡು ಕೊಟ್ಟು ನಾನು ಪ್ಯಾಕಪ್ ಮಾಡ್ತೀನಂತ ಭ್ರಷ್ಟ ಅಧಿಕಾರಿ ಹೊಮ್ಮನಲ್ಲಿ ಅವ ಏನು ಮಾಡ್ತಾಯಿದ್ದಾನ ತನ್ನ ಅಧಿಕಾರ ದರ್ಪ ಮಾಡ್ತಾಯಿದ್ದಾನೆ ಇದು ಕುರಿತು ನನ್ನ ಹೆಸರು ದೀನ್ ಅಂತ ಯುವ ಮುಖಂಡರು ಬಿದ್ದರು ಯುವ ಸಂಘಟನೆ ಕನ್ನಡ ಸಮರಸೇನೆ ಸೇನೆ ಬಿದ್ದಾರೆ ಸಂತಪುರ್ ಗ್ರಾಮದ ಶಿಶು ಅಭಿವೃದ್ಧಿ ಅಧಿಕಾರಿಯಾದಂಥ ಗಿರೇಮಠ ಅವರು ಸುಮಾರು ಭಾಳಷ್ಟು ಜನರಿಗೆ ಮೋಸ ಮಾಡಿ ಭಾಳಷ್ಟು ಜನರಿಗೆ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ನಾ ಅಂತಂದು ಅಂಗನವಾಡಿ ಪೋಸ್ಟ್ ಕೊಡ್ತೀನಿ ಸಹಾಯಕ ಪೋಸ್ಟ್ ಕೊಡ್ತೀನಿ ಅಂತಂದು ಲಕ್ಷ ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ಅಕ್ರಮ ಹಣ ಜಮಾಯಿಸ್ಕೊಂಡು ಗುಂಡಾಗರ್ದಿ ರಾಜು ಮಾಡ್ತಾಯಿದ್ದಾನೆ ಸಂತಪುರ್ನಲ್ಲಿ ಔರತ್ ತಾಲೂಕಿನಲ್ಲಿ ಪೂರಾ ಗುಂಡಾ ಮಾಡ್ತಾ ಮಾಡ್ತಾಯಿದ್ದಾನೆ ಟೋಟಲಿ ಜನರಿಗೆ ಒಡು ಜನರಿಗೆ ಯಾರಿಗೆ ಆಫೀಸರ್ಗೆ ಮಾತಾಡ್ಕೊಡ್ಸಲ್ಲ ಆಫೀಸ್ಗೆ ಬಂದ್ರೆ ಯಾರಿಗೆ ಭೇಟಿ ಆಗಲ್ಲ ಏನು ಭೀ ಮಾತಾಡ್ದೆ ಫೋನ್ನಾಗೆ ಮಾತಾಡಬೇಕು ನನಗೆ ಫೋನ್ನಾಗೆ ಬಂದು ರೊಕ್ಕ ಕೊಡಬೇಕು ರೊಕ್ಕ ಕೊಟ್ಟಿರೋದೇ ಕೆಲಸ ಮಾಡ್ತೇವೆ ಮತ್ತು ಜಾತಿ ತಾರತಮ್ಯ ಮಾಡ್ತಾನೆ ಇವ ಭಾಳ ದೊಡ್ಡ ಭ್ರಷ್ಟ ಅಧಿಕಾರಿಯನ್ನು ಇವನಿಗೆ ನಾವು ಮೊನ್ನೆ ಹೋದು ತಿಂಗಳು ಇಪ್ಪತ್ತ್ಮೂರು ತಾರೀಕಿಗೆ ಎಕ್ಕಂಬ ಗ್ರಾಮದಲ್ಲಿ ಆಹಾರ ಪದಾರ್ಥವನ್ನು ಉದ್ಗೀರ್ಗೆ ಸಪ್ ಸಪ್ಲೈ ಮಾಡ್ತಾಯಿದ್ದೆನು ಸಪ್ಲೈ ಮಾಡೋ ಹೊತ್ತಿನ ನಾವು ಹೋಗಿ ಖುದ್ದವಾಗಿ ನಾವು ಹೋಗಿ ಹೊಡಿ ಗಾಡಿ ಹಿಡ್ದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಕೊಟ್ಟಿದ್ದು ಗಾಡಿ ಓದಿ ಪೊಲೀಸ್ ಸ್ಟೇಷನ್ದಾಗ ಹಚ್ಚಿದ್ದೀವಿ ಹಚ್ಚಿದ್ರೂ ಅವ್ರ ಮ್ಯಾಲೆ ಕೇಸ್ ಬುಕ್ ಆಗಿಲ್ಲ ಕೇಸ್ ಬುಕ್ ಆಗಬೇಕು ಅವ್ರು ನಿಮಗೆ ಶಿಕ್ಷೆ ಆಗಬೇಕು ಅಂತಂದು ನಮ್ಮ ಸಂಘಟನಾ ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ನನ್ನ ಹೆಸರು ರಮೇಶ್ ಪಾಸನ ಅಂತಂದು ಬೀದರ್ ಜಿಲ್ಲಾ ಕಾರ್ಮಿಕ ಸೇವಾ ಉದ್ದೇಶ ಸಹಕಾರ ಸಂಘದ ಅಧ್ಯಕ್ಷನ ಮಾತಾಡ್ತಾಯಿದ್ದೀನಿ ನನ್ನ ಹೆಸರು ರಮೇಶ್ ಪಾಸನ ಅಂತಂದು